ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ನಿರ್ಮಾಪಕ ಉಮಾಪತಿ ಗೌಡ ವರ್ಸಸ್ ನಟ ದರ್ಶನ್ ಜಟಾಪಟಿ, ಯಾವ ವಿಚಾರಕ್ಕೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಕಾಟೇರಾ ಸಿನಿಮಾದ ಟೈಟಲ್ ವಿಚಾರವಾಗಿ, ಟೈಟಲ್ ಚಿತ್ರಕಥೆ ವಿಚಾರವಾಗಿ ಮಾತಾಡಿದಂತಹ ಉಮಾಪತಿ ವಿರುದ್ಧ ನಟ ದರ್ಶನ್ ಒಂದು ವೇದಿಕೆಯಲ್ಲಿ ಕೌಂಟರ್ ಕೊಡ್ತಾರೆ. ಅದೀಗ ಎಲ್ಲಿಗೆ ಬಂದು ನಿಂತಿದೆ ಅಂತ ನೋಡೋಣ. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆಶಿ ಭೇಟಿಯಾದ್ರು ಉಮಾಪತಿ ದರ್ಶನ್ ಹೆಸರು ಹೇಳದೆ ಉಮಾಪತಿ ಗೌಡ ಟಾಂಗ್ ಕೊಟ್ಟಿದ್ದಾರೆ. ಸಮಾಜದಲ್ಲಿ ವ್ಯಕ್ತಿ ಘನತೆಯಿಂದ ನಡ್ಕೋಬೇಕು. ದೇಹ ತೂಕವಿದ್ರೆ ಸಾಲದು, ಮಾತು ಕೂಡ ತೂಕ ಇರಬೇಕು. ನಾನು ಮಾಡಿದ್ರೂ ತಪ್ಪೆ, ಬೇರೆಯವ್ರು ಮಾಡಿದ್ರು ತಪ್ಪೆ. ನಾವೆಲ್ಲ ಸಿನಿಮಾ ಮುಖಾಂತರ ಸಂದೇಶ ಕೊಡಬೇಕು ಅಂತ ಉಮಾಪತಿ ಗೌಡ ಯಾರ ಹೆಸರನ್ನೂ ಕೂಡ ಕೇಳದೆ ಕೌಂಟರ್ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಇವತ್ತು ಭೇಟಿಯಾದರು. ಬಟ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರಬೇಕು. ಆಮೇಲೆ ಒಬ್ಬ ಸಮಾಜದಲ್ಲಿ ಹೆಸರಿರುವಂತ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ. ನಾನು ಹಿಂದೆನೆ ಹೇಳಿದ್ದೆ, ದೇಹ ತೂಕ ಇದ್ರೆ ಸಾಲದು, ಮಾತು ತೂಕ ಇರಬೇಕು ಅಂತೇಳಿ. ನಾನು ತಪ್ಪು ಮಾಡೋರು ತಪ್ಪೆ, ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್ ಹಂಗೆ. ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ತರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂತದ್ದು ಏನಿದೆ. ಸರ್ ಅದು ನಾನು ನೋಡಿದೆ, ನನ್ನ ಪರವಾಗಿ ಅಂತಲ್ಲ, ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತೆ ಅದೇನೋ ಮಾತಾಡಿದಾರೆ ಸರ್, ಅದೇನು ಅವರೆಲ್ಲ ಮಾಡಿಕೊಳ್ಳಿ ಸರ್. ಸರ್ ಏನಿದ್ದೇ ಇರ್ತದಲ್ಲ ಸರ್, ಬಟ್ ನೋಡೋಣ ಸರ್ ಏನಾಯ್ತು. ಯಾಕೆ ಈ ತರ ರೈವಲ್ರಿ ಆಗ್ತಾ ಇದೆ ಗೊತ್ತಿಲ್ಲ ಸರ್. ಅದೇ ಅವ್ರಿಗೆ ಗೊತ್ತಿರಬೇಕು, ಅವರೆಲ್ಲ ಹೊಟ್ಟೆ ತುಂಬಿರೋರು, ನಾವೆಲ್ಲ ಆಸ್ತಿರೋರು, ಏನ್ ಗೊತ್ತಾಗ್ತದೆ ಸರ್ ಆ ರೀತಿ ಪದ ಬಳಕೆಗೆ. ತಾವೇನು ಅದು ತಪ್ಪು ಸರ್, ಯಾರಾದ್ರೂ ತಪ್ಪು. ಹೌದು ಗೊತ್ತಿಲ್ಲ ಮೇಡಮ್, ಅದೇನು ಅವ್ರಿಗೆ ಗೊತ್ತಿರ್ತದೆ. ನಾವೆಲ್ಲ ಇಲ್ಲಿ ಮೇಡಮ್ ಯಾವ್ದೋ ಮೂಲೆಯಲ್ಲಿ ಕೆಲಸ ಕೆಲಸ ಮಾಡ್ಕೊಂಡಿದೀವಿ. ಮಹಿಳೆಯರ ವಿರುದ್ಧ ದರ್ಶನ್ ಅವಹೇಳನಕಾರಿ ಹೇಳಿ, ನಟ ದರ್ಶನ್ ವಿರುದ್ಧ ದೂರುಗಳ ಸರಮಾಲೆಯೇ ಬರ್ತಾ ಇದೆ. ದರ್ಶನ್ ವಿರುದ್ಧ ಮತ್ತೆ ಎರಡು ದೂರು ದಾಖಲಾಗಿದೆ. ಆರ್ಆರ್ ನಗರ ಚಂದ್ರ ಲೇಔಟ್ ಠಾಣೆಯಲ್ಲಿ ದರ್ಶನ್ ವಿರುದ್ಧ ದೂರು ದಾಖಲಾಗಿದೆ. ಗಣೇಶ್ ಗೌಡ ಜಗದೀಶ್ ಎಂಬುವವರಿಂದ ದೂರನ್ನ ದಾಖಲು ಮಾಡಲಾಗಿದೆ. ದರ್ಶನ್ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ. ದರ್ಶನ್ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳುವಂತೆ ದೂರನ್ನ ದಾಖಲು ಮಾಡಲಾಗಿದೆ. ಆರ್ಆರ್ ನಗರ ಚಂದ್ರ ಲೇಔಟ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲು ಮಾಡಲಾಗಿದೆ. ದರ್ಶನ್ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ದೂರುಗಳು ದಾಖಲಾಗ್ತಾ ಇದೆ ಅವರ ವಿರುದ್ಧವಾಗಿ. ಈಗ ಮತ್ತೆರಡು ದೂರುಗಳು ದಾಖಲಾಗಿವೆ. ಆರ್ಆರ್ ನಗರ ಹಾಗೆ ಚಂದ್ರ ಲೇಔಟ್ನಲ್ಲಿ ದೂರು ದಾಖಲಾಗಿರೋದನ್ನ, ದೂರಿನ ಪ್ರತಿಯನ್ನ ನೋಡ್ತಾ ಇದ್ದೀರಾ. ಗಣೇಶ್ ಗೌಡ ಹಾಗೆ ಜಗದೀಶ್ ಎಂಬುವರಿಂದ ದೂರನ್ನ ದಾಖಲು ಮಾಡಲಾಗಿದೆ. ದರ್ಶನ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.